ಇಲ್ಲ ಒಂದನ್ನೋದೇನ್ರಿ, ಎಲ್ಲರೂ ಒಂದೇ ಅಲ್ಲ. ದೇಶವನ್ನು ಬೇರ್ಪಡಿಸೋದು ಯಾಕೆ? ಇಲ್ಲಿ ರಾಷ್ಟ್ರದ ರಾಷ್ಟ್ರಪತಿ ಆದಂಥವರು ಅಬ್ದುಲ್ ಕಲಾಂ ಅವರು, ಆಮೇಲೆ ಅತ್ಯಂತ ಹಿಂದುಳಿದ ಮಹಿಳೆ ದ್ರೌಪದಿ ಮುರ್ಮು ಅವರು, ಮತ್ತು ಈಗಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಜಾತಿ ಆಧಾರದ ಮೇಲೆ ಯಾಕೆ ಅಳಿಬೇಕು? ಆದ್ರಿಷ್ಟೇ, ಎಲ್ಲರೂ ಮಾನವೀಯತೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ. ಮಾನವೀಯತೆ ಮತ್ತು ಮನುಷ್ಯತ್ವ, ಆ ಕಡೆನೂ ಅಂತಲ್ಲ ಈ ಕಡೆನೂ ಅಂತಲ್ಲ, ಮನುಷ್ಯತ್ವ ವೆರಿ ಈಸ್ ಇಂಪಾರ್ಟೆಂಟ್. ನಾವು ಭಾರತೀಯರಾಗಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆ ರೀತಿ ಇರಲಿ ಅಂತೇಳಿ ನಾವು ಎಲ್ಲ ಕಡೆ ಹೋಗ್ತಾ ಇರೋದು. ಮತ್ತು ಒಂದು ಸಂದೇಶ ಏನು ಅಂತಂದರೆ, ಎಲ್ಲರೂ ಒಂದಂತ ಯಾಕೆ ಹೇಳ್ತೇವೆ ಅಂದರೆ ಎಲ್ಲರೂ ಒಂದೇ. ಈಗ ನಮ್ಮ ರಕ್ತನೂ ಒಂದೇ, ನಿಮ್ಮೆಲ್ಲರೂ ರಕ್ತನೂ ಒಂದೇ, ಅದನ್ನು ಬೇರ್ಪಡಿಸಿ ನೋಡುವಂಥದ್ದು ಬೇಡ. ಈಗ ಹಾಸ್ಪಿಟಲ್ನಲ್ಲಿ ಹೋದಾಗ ನಮ್ಮ ಬ್ಲಡ್ಡನ್ನು ಈ ಮನುಷ್ಯರೇ ಹಾಕಲಿ ಈ ಮನುಷ್ಯರೇ ಹಾಕಲಿ ಅಂತಲ್ಲ, ನಮಗೆ ಭಾರತೀಯರ ಬ್ಲಡ್ ಹಾಕಲಿ ಇರ್ಬೋದು, ಎಲ್ಲ ಕಡೆ ಎರಡು ಕಡೆ ಇರ್ಬೋದು ಸಮಸ್ಯೆಗಳು. ಆದರೆ ಅದು ಸಮಸ್ಯೆಯನ್ನು ಮಾಡ್ತಾ ಮಾಡ್ತಾ ಹೋದಂಗೆ ಕಂದಕಗಳು ಸೃಷ್ಟಿಯಾಗ್ತವೆ. ಆ ಕಂದಕ ಸೃಷ್ಟಿ ಆಗೋದಕ್ಕಿಂತಲೂ ಕೂಡಿಸುವಂಥದ್ದು ಆಗಬೇಕು. ಆ ಪ್ರಯತ್ನದೊಳಗೆ ನಾವು ಇದ್ದೀವಿ. ಆ ಪ್ರಯತ್ನದೊಳಗೆ ಮೂಲ ಹಶಂಪೀರ್ ದರ್ಗಾದ ಮೂಲ ಒಡೆಯರು ಇದ್ದಾರೆ, ನಾವು ಬಸವನಗೌಡರು ಕೂಡ ಅವರೇ ನಮ್ಮವರೇ ಅಂತ ನಾವು ತಿಳ್ಕೊಂಡಿದ್ದೀವಿ, ನಮ್ಮ ನಾಯಕರು ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಇದ್ರಾಗ ಏನು ಬೇರ್ಪಡಿಸುವಂಥದ್ದಿಲ್ಲ. ಏನಂತ ಮಾಡ್ತಾ ಇದ್ದಾರೆ ರೀ ಈಗ ಸ್ವಾಮೀಜಿಗಳು? ಈಗ ಅವ್ರು ನಮ್ಮ ಮಠಕ್ಕೆ ಬರ್ತಾರಲ್ರಿ, ಅವರು ಮುಸ್ಲಿಮಾನರ ಮೌಲ್ವಿಗಳು ನಮ್ಮ ಮಠಕ್ಕೆ ಬರ್ತಾರೆ. ಆಮೇಲೆ ರಾಜಕಾರಣಿಗಳು ಎಲ್ಲ ಕಡೆ ಹೋಗ್ತಾರೆ, ನಾವು ಕೂಡ ಎಲ್ಲ ಕಡೆ ಹೋಗ್ತೀವಿ. ನಾವು ಪ್ರತಿಪಾದನೆ ಮಾಡೋದು ಒಂದೇ, ಮನುಷ್ಯತ್ವ. ನಾವೆಲ್ಲರೂ ಭಾರತೀಯರು, ಐಕ್ಯತೆ ಮತ್ತು ಭಾರತೀಯತೆ ಇಷ್ಟೇ ನಮ್ಮ ಭಾರತೀಯತೆ, ಒಂದು ಐಕ್ಯತೆ. ಅದನ್ನು ಬೇಡ ಲಿಂಗಾಯತ ಧರ್ಮ ಏನಿದೆ ಅದು ಹಿಂದೂವಿನ ಹಿಂದೂ ಒಂದು ಧರ್ಮದ್ದೇ, ಅದು ಸನಾತನ ಧರ್ಮದ ಭಾಗ, ಸನಾತನ ಧರ್ಮದ ಭಾಗ ಇದೆ. ಅದು ಬೇರೆ ಪಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬೇರ್ಪಡಿಸುವಂಥ ಕೆಲಸಕ್ಕೆ ಈಗ ಕೆಲವರು ಮುಂದಾಗ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ನಾಳೆ ನಮ್ಮ ಸಮಾಜನ ಓಡಲಿಕ್ಕೆ ಏನು ಮಾಡ್ತಾರೆ, ಇದರಿಂದ ಏನಾಗಲ್ಲ, ನಾವು ಹಿಂದೂಗಳಿಗೂ ಒಗ್ಗಟ್ಟಾಗಿದ್ದೀವಿ. ಆಮೇಲೆ ಲಿಂಗಾಯತರಾಗಲಿ ಅಥವಾ ವೀರಶೈವರಾಗಲಿ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಇದ್ದೀವಿ. ಆದರೆ ನಾವು ಯಾವುದೇ ಕಾರಣ ಕೂಡ ಮುಸ್ಲಿಮ್ಸು ಮತ್ತು ಮುಸ್ಲಿಮ್ಸು ಮತ್ತು ಹಿಂದೂ ಲಿಂಗಾಯತ ಸಮಾಜ ಹೆಂಗೆ ಒಂದಾಗಲಿಕ್ಕೆ ಸಾಧ್ಯ ಇದೆ ಅಂತ? ಇಲ್ಲ ಇಲ್ಲ, ಅದೇ ಒಂದು ಪರಂಪರೆ, ಒಂದು ಇತಿಹಾಸ, ಒಂದು ಬ್ಯಾಕ್ಗ್ರೌಂಡ್ ಅಂತ ಇರ್ತದೆ ಅವ್ರದ್ದೇ. ಅದನ್ನು ಒಂದು ಗಿಡ ಅಪ್ಪ, ಒಂದು ಗಿಡದಲ್ಲಿ ಟೊಂಗಿಗಳು ಆ ಕಡೆ ಈ ಕಡೆ ಹೋಗ್ತಿರ್ತಾವೆ. ಅದ್ರ ಮೂಲ ಬೇರು ಒಂದೇ ಅಲ್ಲ, ಮೂಲು ಬೇರೆ ಭಾರತೀಯರು. ಇದೇ ಒಂದು ತತ್ವ ನಂದು ವೈಯಕ್ತಿಕವಾಗಿ. ಬೇರು ಭಾರತೀಯರು, ಟೊಂಗಿಗಳು ಹಣ್ಣುಗಳು ಅವೆಲ್ಲ ಬೇರೆ ಬೇರೆ, ತಪ್ಪಲುಗಳು ಬೇರೆ ಬೇರೆ. ಇದನ್ನು ಯಾಕೆ ಬೇರ್ಪಡಿಸೋದು? ಭೂಮಿ ಒಂದೇ, ನಾವು ತಿನ್ನುವಂಥ ಹಣ್ಣು ಒಂದೇ, ಕುಡಿಯುವಂಥ ನೀರು ಒಂದೇ. ಈ ರೀತಿಯಾದಂಥ ಅಭಿಪ್ರಾಯದಲ್ಲಿ ನಾವು ಇವತ್ತಿಗೂ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸಾಮ್ಯತೆಗಳಿದಾವಲ್ರಿ. ಈಗ ನಾವು ದೀಪಾವಳಿನ ಆಚರಣೆ ಮಾಡ್ತೀವಿ, ಈಗ ಇವರು ಈದ್ ಮಿಲಾದನ್ನು ಆಚರಣೆ ಮಾಡ್ತಾರೆ, ನಾವು ಶ್ರಾವಣ ಮಾಸವನ್ನು ಒಂದು ತಿಂಗಳ ಪರ್ಯಂತರವಾಗಿ ಆಚರಣೆ ಮಾಡ್ತೀವಿ, ಅವರು ರಂಜಾನ್ ಹಬ್ಬವನ್ನು ಮಾಡ್ತಾರೆ. ಇದಕ್ಕಿಂತ ಸಾಮ್ಯತೆ ಏನೇನು ಬೇಕು? ಸಾಮ್ಯತೆ ಹಿಂದೂಗಳಂದ್ರೂ ಒಂದೇ, ಲಿಂಗಾಯತರಂದ್ರೂ ಒಂದೇ ಅಲ್ಲ.